ಈ ದೃಶ್ಯಾವಳಿಗಳನ್ನು ನೀವು ನೋಡಬಹುದು. ವಿಶೇಷ ಪೂಜೆ ಜೊತೆಗೆ ರಾಜಕೀಯ ಕಾರ್ಯದರ್ಶಿ ಆಗಿರುವಂತಹ ಕೋನ್ ರೆಡ್ಡಿ ಅವರು ಕೂಡ ಇದ್ದಾರೆ ಅವ್ರ ಜೊತೆ. ಕೇಸರಿ ಶಾಲು ಹಾಕ್ಕೊಂಡಿರುವಂತಹ ಮುಖ್ಯಮಂತ್ರಿ ಕುಮಾರಸ್ವಾಮಿ, ಮತ್ತೊಂದು ಕಡೆ ರೈತರ ಹಸಿರು ಶಾಲು ಹಾಕ್ಕೊಂಡಿರುವಂತಹ ಕೋನ್ ರೆಡ್ಡಿ ಅವರು. ವಿಶೇಷ ಪೂಜೆ ಎಸ್ ವೀಕ್ಷಕರೇ. ಒಂದು ಮಾಹಿತಿ ಪ್ರಕಾರ, ಅದರಲ್ಲಿ ಎಷ್ಟು ಸತ್ಯಾಂಶ ಇದೆ ಗೊತ್ತಿಲ್ಲ, ಜ್ಯೋತಿಷಿ ಒಬ್ಬರು ಹೇಳಿದ್ದಾರಂತೆ, ಮಂಗಳವಾರ ತನಕ ಹಾಕಿಬಿಡಿ, ಹೆಂಗಾದ್ರೂ ಮಾಡಿ ನಿಮ್ಮ ಸರ್ಕಾರ ಉಳಿಯತ್ತೆ ಅಂತಂದ್ಬಿಟ್ಟು. ಓಕೆ, ನರೇಶ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ನರೇಶ್, ಇಬ್ಬರು ಅರ್ಚಕರಿಂದ ಪೂಜೆ ಕೂಡ ನೆರವೇರ್ತಾ ಇದೆ ಇವತ್ತು, ಮತ್ತೊಂದು ಕಡೆ ಗೈರು ಹಾಜರಾಗ್ತಾರೆ ಅಂತಿತ್ತು, ಬಹುಶಃ ಗೈರು ಹಾಜರಾಗೋದು ಕ್ಯಾನ್ಸಲ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನಾನು, ಯಾಕಂತಂದರೆ ಎಲ್ಲ ಮಾಧ್ಯಮಗಳಲ್ಲಿ ಮಾಹಿತಿಗಳು ಬಂದಿರೋದ್ರಿಂದ. ಹೆಚ್ಚಿನ ಮಾಹಿತಿ ಏನಿದೆ ನರೇಶ್? ಇವತ್ತು ಜಯಪ್ರಕಾಶ್ ಇವತ್ತು ಬೆಳಗ್ಗಿನಿಂದ ಕೂಡ ಸಿಎಂ ಕುಮಾರಸ್ವಾಮಿ ತಮ್ಮ ಮನೆಯಲ್ಲಿ ವಿಶೇಷವಾದ ಪೂಜೆಯನ್ನು ಸಲ್ಲಿಸಿದ್ರು. ಆ ಒಂದು ವಿಶೇಷ ಪೂಜೆಯಲ್ಲಿ ಇಬ್ಬರು ಅರ್ಚಕರನ್ನ ಕರೆಸಿ ಪೂಜೆನ ಮಾಡಿಸ್ತಾ ಇದ್ದಂಥದ್ದು. ಆಗ ಏನು ಶ್ರೀ ಕುಮಾರಸ್ವಾಮಿ ಹಾಗೆ ಪತ್ನಿ ಅನಿತಾ ಕುಮಾರಸ್ವಾಮಿ ಆ ಪೂಜೆಯಲ್ಲಿ ಕೂತಿರ್ತಾರೆ. ವಿಘ್ನೇಶ್ವರ ಹಾಗೆ ವೆಂಕಟೇಶ್ವರ ಸ್ವಾಮಿಗೆ ಮನೆಯಲ್ಲಿ ವಿಶೇಷವಾದ ಪೂಜೆಯನ್ನು ನೆರವೇರಿಸಿರ್ತಕ್ಕಂಥದ್ದು. ಆ ನಂತರದಲ್ಲಿ ಅವರು ನೇರವಾಗಿ ಏನು ಪದ್ಮನಾಭ ನಗರದ SGD ನಿವಾಸಕ್ಕೆ ಹೋಗುವಂಥದ್ದು. ಅಲ್ಲಿ ತಂದೆಯ ಆಶೀರ್ವಾದವನ್ನು ಪಡ್ಕೊಂಡು, ಜೊತೆಗೆ ತಂದೆಯ ಕೆಲವು ಸ್ಥಳೀಯಗಳಂತೆ ಏನು ಗಾಂಧಿ ಬಜಾರ್ ನಲ್ಲಿರ್ತಕ್ಕಂತ ವ್ಯಾಸರಾಯರ ಮಠ ಏನಿದೆ ಅಲ್ಲಿಗೆ ಮತ್ತೆ ಅವರು ಭೇಟಿಯನ್ನ ಕೊಡ್ತಾರೆ ಸಿಎಂ ಕುಮಾರಸ್ವಾಮಿ. ಜೊತೆಗೆ ಅವರ ಕಾರ್ಯದರ್ಶಿ ಆಗಿರ್ತಕ್ಕಂತ ಏನು ಕೋನ ರೆಡ್ಡಿಯವರು ಕೂಡ ಜೊತೆ ಇರ್ತಕ್ಕಂಥದ್ದು. ಆ ವ್ಯಾಸರಾಯರ ಮಠಕ್ಕೆ ಏನು ಭೇಟಿ ಕೊಡ್ತಾರೆ ಅಲ್ಲೂ ಕೂಡ ವ್ಯಾಸರಾಯರಿಗೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸುವಂತದ್ದು. ಅಂದ್ರೆ ಇವರು ಬರೋಕ್ ಮುಂಚಿತವಾಗಿ ಅಲ್ಲಿನ ಅರ್ಚಕರು ಎಲ್ಲ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರ್ತಾರೆ. ನಾವು ವಾಜಪೇಯಿ ಅವರು ವಿಶ್ವಾಸ ಮತಕ್ಕೆ ಸಮಯ ತಗೊಂಡಿದ್ದಿರಲಿ, ಇದೆಲ್ಲವೂ ಕೂಡ ಗಮನಿಸಿದಾಗ ಅಂತಿಮ ಏನು ಸಭಾಧ್ಯಕ್ಷರು, ಮುಖ್ಯಮಂತ್ರಿಗಳು, CLP ಅಧ್ಯಕ್ಷ ನಾಯಕರು ಇವ್ರು ಮೂರು ಜನ ಏನು ಆಶ್ವಾಸನೆ ಕೊಟ್ಟಿದ್ದಾರೆ ಶುಕ್ರವಾರ, ಅದು ಅಂತಿಮ, ಆ ಪ್ರಕಾರ ಅವ್ರು ನಡ್ಕೋಬೇಕು. ನಡ್ಕೊಳ್ಲಿಲ್ಲ ಅಂತಂದ್ರೆ ಕೋರ್ಟ್ ಇದೆ, ಕೋರ್ಟ್ ಏನೇ ಮಾಡತ್ತೆ ಅಂತ ಯೋಚನೆ ಮಾಡ. ಸ್ಪೀಕರ್ ಬಗ್ಗೆ ನೀವೇನ್ ಹೇಳ್ತೀರೋ ಗೊತ್ತಿಲ್ಲ, ಬಟ್ ಸಾಮಾಜಿಕ ಜಾಲತಾಣಗಳಲ್ಲಿ ಪರ ವಿರೋಧ ಚರ್ಚೆ ಬಹಳಷ್ಟು ಆಗ್ತಾ ಇದೆ. ರಮೇಶ್ ಕುಮಾರ್ ಅವರ ನಡೆಯ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನ ಮಾಡ್ತಾ ಇದ್ದೆ. ನಾನು ಅದಕ್ಕೆ ಹೇಳ್ತೀನಲ್ಲ, ನಾನು ಸಭಾಧ್ಯಕ್ಷರು ಏನ್ ಮಾಡ್ತಾರೆ ಬಿಡ್ತಾರೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ಚರ್ಚೆಗೆ ಹೋಗಕ್ಕೆ ಇಷ್ಟಪಡಲ್ಲ. ರಾಜ್ಯ ಜನ ನೋಡ್ತಾ ಇದ್ದಾರೆ, ನೀವೇ ಹೇಳ್ತಾ ಇದ್ರಿ ರಮೇಶ್ ಕುಮಾರ್ ಅವರ ನಡೆ ಬಗ್ಗೆ ಕೆಲವರು ಪರ ಕೆಲವರು ವಿರುದ್ಧ ಹೇಳ್ತಾ ಇದ್ದಾರೆ ಅಂತ. ಆದ್ರೆ ನಾನು ಒಬ್ಬ ಶಾಸಕನಾಗಿ ಏನ್ ಹೇಳಕ್ ಇಷ್ಟಪಡ್ತೀನಿ, ವಿಧಾನಸಭೆನಲ್ಲಿ ಸಭಾಧ್ಯಕ್ಷರು ಏನ್ ಹೇಳಿಕೆ ಕೊಟ್ಟಿದ್ರು ಅದರ ಮೇಲೆ ನನಗೆ ಪೂರ್ಣ ಭರವಸೆ ಇದೆ, ಇವತ್ತು ಅದು ಅಂತಿಮ ರೂಪ ಪಡೆಯುತ್ತೆ ಅಂತ. ನೋಡೋಣ, ಇದಾಗ್ಲಿ, ಈಗಂದ್ರೆ ಸುಮ್ಮನೆ ನಾನು ಏನೇನೋ ಹೇಳಕ್ ಇಷ್ಟಪಡೋದಿಲ್ಲ. ಇವತ್ತು ಈ ಸರ್ಕಾರದ ಕೊನೆ ದಿನ ಅಂತ ನಾನು ಭಾವಿಸ್ತೇನೆ, ಬರೋಂಥ ದಿನ ನೋಡೋಣ. ಅವರು ಮಾಜಿ ಉಪಮುಖ್ಯಮಂತ್ರಿಗಳು ರವಿಕುಮಾರ್, ಅದು ಯಾವುದೇ ಎಷ್ಟೇ ಜನ ಮಾತಾಡಿದ್ರು ಕೂಡ, ಏನೇ ಕಂಡೀಷನ್ ಇದ್ರೂ ಕೂಡ, ಇವತ್ತು ಎಷ್ಟೇ ಗಂಟೆ ಆದ್ರೂ 12 ಗಂಟೆ ಒಳಗಡೆ ರಾತ್ರಿ ವಿಶ್ವಾಸ ಮತ ಆಗತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಭಾವಿಸ್ತೇನೆ. ಸ್ಪೀಕರ್ ಅವರ ಬಗ್ಗೆ ಅಪಾರವಾಗಿರ್ತಕ್ಕಂತ ಗೌರವ ನಮಗಿದೆ, ಮತ್ತು ಅವರ ಬಹಳ ಅನುಭವದ ರಾಜಕಾರಣಿ, ಸಾಕಷ್ಟು ಸದನಗಳನ್ನು ನಡೆಸಿದಾರೆ ಅವರು, ಬಹಳ ಒಳ್ಳೆಯ ಸ್ಪೀಕರ್. ಆ ಹಿನ್ನೆಲೆಯಲ್ಲಿ ಅವರು ಮಾತಿಗೆ ತಪ್ಪೋದಿಲ್ಲ, ಮತ್ತು ಸ್ಪೀಕರ್ ಅವರು ಇವತ್ತು ವಿಶ್ವಾಸ ಮತವನ್ನ ಮಾಡೇ ಮಾಡ್ತಾರೆ ಅನ್ನುವಂತ ಸಂಪೂರ್ಣ ಭರವಸೆ ಅವರ ಮೇಲೆ ನಮಗಿದೆ. ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಮುಂದೋಗ್ಬೋದು, ಇವತ್ತೇ ಬರಬಹುದು, ಅದಕ್ಕೆ ಇದಕ್ಕೆ ಏನು ಸಂಬಂಧ ಇಲ್ಲ, ಸದನ ಜಾರಿಯಲ್ಲಿದೆ. ಇವತ್ತು ವಿಶ್ವಾಸ ಮತವನ್ನ ಮಾಡ್ತೇನೆ ಅಂತೇಳಿ ಸ್ಪೀಕರ್ ಅವರು ಆಲ್ರೆಡಿ ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅವರು ಸ್ಪೀಕರ್ ಅವರ ಬಗ್ಗೆ ಪೂರ್ಣ ಭರವಸೆ ಇದೆ ನಮಗೆ, ಇವತ್ತು ವಿಶ್ವಾಸ ಮತವನ್ನ ಕೋರೆ ಕೋರ್ತಾರೆ ಅಂತ ಹೇಳಿ ನನಗನ್ಸುತ್ತೆ. ಮಾಡ್ತಾ ಇದಾರೆ ಯಾಕಂದ್ರೆ ಸ್ಪೀಕರ್ ಅವರು ಮಾಡೇ ಮಾಡ್ತಾರೆ ಅನ್ನೋಂತ ರೀತಿಯಲ್ಲಿ, ಅಂದ್ರೆ ಅವರನ್ನೊಂದು ರೀತಿಯಲ್ಲಿ ಪ್ರಶಂಸಿಸುವ ರೀತಿಯಲ್ಲಿ. ಮತ್ತೊಂದು ಕಡೆ BSY ಯಡಿಯೂರಪ್ಪನವರು ಪ್ರತಿಪಕ್ಷ ಕಚೇರಿಗೆ ಆಗಮಿಸ್ತಾ ಇರುವಂತಹ ದೃಶ್ಯ.